ಸುಮ್ಮನೆ ಪಾಕಿಸ್ತಾನ ಪಾಕಿಸ್ತಾನ ಇಲ್ಲಿ ವಿಜಯಪುರದ ಕೂತು ಪಾಕಿಸ್ತಾನ ಅಂದ್ರೆ ಏನಾಗಲ್ಲ ಯು ಆರ್ ಎನ್ ಆರ್ಡಿನರಿ ಎಂಎಲ್ಎ ಯು ಆರ್ ನಾಟ್ ಎ ನ್ಯಾಷನಲ್ ಫಿಗರ್ ಸ್ವಲ್ಪ ನಾಚಿಕೆ ಬರಲ್ವಾ ನಿಮಗೆ ಈಗ ನಾವು ಎಲ್ಲ ಒಂದು ದುಃಖದ ಸಂದರ್ಭದಲ್ಲಿ ಇದ್ದೀವಿ ಇಂತದಲ್ಲಿನೂ ಕೂಡ ನೀವು ರಾಜಕೀಯ ಮಾತಾಡ್ತೀರಿ ಮಾನ ಮರ್ಯಾದೆ ಇಲ್ಲ ನಿಮಗೆ ಅದಕ್ಕೆ ನಾನು ನಮ್ಮ ಪ್ರಧಾನಮಂತ್ರಿ ಅವರಿಗೆ ಆಗ್ರಹ ಮಾಡ್ತೀನಿ ಈ ಯತ್ನಾಳ ಅವರಿಗೆ ಒಂದಸಲ ಪಾಕಿಸ್ತಾನ ಕಳಿಸಬಿಡಿ ಅಂತ ಯಾವುದು ಅಧಿಕಾರ ಶಾಶ್ವತವಲ್ಲ ನಿಮಗೆ ಮೊದಲು ಎಂಎಲ್ಎ ಬಾಳ ಮಂದಿ ಆಗಿದ್ದಾರೆ ಮುಂದಾದರೂ ಆಗ್ತಾರ ನೀವೇನು ಕಾಯಂ ಉಳಿಲ್ಲ ಅಂತ ಮೊದಲು ಹೇಳಿ ನೀವು ಇಂಥ ಹೇಳಿಕೆ ಕೊಟ್ಟಕೇಶಿಂದ ನೀವು ಶಾಸಕರ ಆಗಿರಲ್ಲ ಮುಂದೆ ನೀವು ಶಾಸಕರ ಆಗ್ತೀನಿ ಅಂತ ತಿಳ್ಕೊಳ್ಳೋಕೆ ನೀವು ಏನಾದರೂ ಕಲಿಬೇಕಾದ್ರೆ ಶಿವಾಜಿಯವರ ಜೀವನ ಚರಿತ್ರೆಯಿಂದ ಕಲೀರಿ ಅವರು ಮೊಘಲರ ವಿರುದ್ಧ ಹೋರಾಟ ಮೊಘಲರವರು ಮುಸ್ಲಿಮರು ಅಂತ ಅಲ್ಲದು ದ್ಯಾಟ್ ವಾಸ್ ಎ ಫೈಟ್ ಫಾರ್ ದಿ ಕಿಂಗ್ಡಮ್ आप देख रहे हैं बीजापुर समय, मैं आपके साथ खलील कलादगी। बीजापुर नगर विधायक बसन गौड़ा पाटिल यत्नार द्वारा यूक्रेन और रशिया के बीच चल रहे युद्ध में यूक्रेन में फंसे भारतीयों के संबंध में दिए गए बयान को लेकर आज एक कन्नड़ अखबार में आए खबर का हवाला देते हुए बीजापुर के सीनियर एडवोकेट और कांग्रेस नेता एमएम सुतार ने एमएलए यत्नार को नसीहत देते हुए कहा कि किसी खास संप्रदाय पर निशाना साधना सही नहीं है। बार बार पाकिस्तान का नाम लेने से बेहतर है खुद एक बार पाकिस्तान जाकर आने की बात कहते हुए प्रधानमंत्री से एमएलए यत्नार को एक बार पाकिस्तान भेजने का आग्रह किया एडवोकेट एमएम सुतार ने और कहा कि एमएलए का पद शाश्वत नहीं है। ऐसे कई एमएलए आए और चले गए और आगे भी आएंगे, इसलिए एमएलए यत्नार को बीजापुर की जनता ने जिस काम के लिए चुना है उस काम को करने का आग्रह करते हुए और भी कई बातें कही एडवोकेट एमएम सुतार ने। आइए जानते हैं एमएलए यत्नार को लेकर क्या कहना है एडवोकेट एमएम सुतार का। सन्मान्यरे, इवत्तिना पत्रिकेयल्लि ಯತ್ನಾಳವರು ಪಾಕಿಸ್ತಾನ ಪರ ಮಾತನಾಡುವವರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ. ಯತ್ನಾಳವರೇ, ಮೊಟ್ಟ ಮೊದಲನೇದಾಗಿ ಪಾಕಿಸ್ತಾನ ಪರವಾಗಿ ಮಾತನಾಡುವವರು ಯಾರಿದ್ದಾರು ಹೇಳಬೇಕು. ಪಾಕಿಸ್ತಾನ ಪರವಾಗಿ ಮಾತನಾಡುವ ನೀವು ಹೇಳ್ತೀರಿ, ಮಾತಾಡೋರಂತೂ ಯಾರೂ ಇಲ್ಲ. ಯಾಕೆ ಈ ರೀತಿ ಪಾಕಿಸ್ತಾನ ಪಾಕಿಸ್ತಾನ ಅಂತೇಳಿ ನೀವು ಇಲ್ಲಿ ಜನರಿಗೆ, ಇಲ್ಲಿ ಲೋಕಲ್ ಮುಸಲ್ಮಾನರಿಗೆ, ಇಂಡಿಯನ್ ಮುಸ್ಲಿಮ್ಸ್ಗೆ ಯಾಕೆ ಇವೆಲ್ಲ ನೀವು ಹೇಳ್ತಾ ಇದ್ದೀರಿ? ಯಾರು ಪಾಕಿಸ್ತಾನ ಪರವಾಗಿ ಮಾತಾಡಿದ್ದಾರೆ? ಇಲ್ಲಿ ನಮಗೆ ಎಸ್ಪೆಷಲಿ ಇಂಡಿಯನ್ ಮುಸ್ಲಿಮ್ಸ್ಗೆ ಪಾಕಿಸ್ತಾನ ಎಲ್ಲಿದೆ ಗೊತ್ತಿಲ್ಲ. ಟೆರರಿಸ್ಟ್ ಆ್ಯಕ್ಟಿವಿಟೀಸ್ ನಡೀತಾವ ಅದು ಕಾಶ್ಮೀರದಲ್ಲಿ ನಡೀತಾವ, ಬೇರೆ ಕಡೆಯಿಂದ ನೋಡ್ದಾವ ನಾನು ಒಪ್ಕೋತೀನಿ. ಬಟ್ ಯು ಕೆನಾಟ್ ಬ್ಲೇಮ್ ಆಲ್ ದಿ ಇಂಡಿಯನ್ ಮುಸ್ಲಿಮ್ಸ್. ಪಾಕಿಸ್ತಾನ ಪರ ಮಾತಾಡೋರು ಯಾರು ಮಾತಾಡಿದ್ದಾರೆ? ಯಾರೂ ಮಾತಾಡಿಲ್ಲ, ನೀವೇ ಹೇಳ್ತೀರಿ. ಒಂದು ಎರಡನೇದೇನಪ್ಪ ಅಂತಂದ್ರೆ, ಸನ್ಮಾನ್ಯ ಶ್ರೀ ಮುರಾರ್ಜಿ ದೇಸಾಯಿಯವರು ಪ್ರಧಾನಮಂತ್ರಿ ಇದ್ದಾಗ ವಾಜಪೇಯಿ ಅವರಿಗೆ ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್ ಮಾಡಿದರು. ಅದೇ ರೀತಿಯವಾಗಿ ವಾಜಪೇಯಿ ಅವರು ಎಲ್ ಕೆ ಅಡ್ವಾನಿ ಅವರಿಗೆ ಪಾಕಿಸ್ತಾನ ಕಳಿಸಿದರು. ಅದಕ್ಕೆ ನಾನು ನಮ್ಮ ಪ್ರಧಾನಮಂತ್ರಿ ಅವರಿಗೆ ಆಗ್ರಹ ಮಾಡ್ತೀನಿ, ಈ ಯತ್ನಾಳ ಅವರಿಗೆ ಒಂದ್ಸಲ ಪಾಕಿಸ್ತಾನ ಕಳಿಸ್ಬಿಡಿ ಅಂತೇಳಿ ಅಂದ್ರೆ ಹೋಗಿ ನೋಡಿರ ಬರಲಿ. ಸುಮ್ಮನೆ ಪಾಕಿಸ್ತಾನ ಪಾಕಿಸ್ತಾನ ಇಲ್ಲಿ ವಿಜಯಪುರದಾಗ ಕೂತು ಪಾಕಿಸ್ತಾನ ಅಂದ್ರೆ ಏನಾಗಲ್ಲ. ಯು ಆರ್ ಎನ್ ಆರ್ಡಿನರಿ ಎಮ್ ಎಲ್ ಎ, ಯು ಆರ್ ನಾಟ್ ಎ ನ್ಯಾಷನಲ್ ಫಿಗರ್. ಇವತ್ತು ಪ್ರಧಾನಮಂತ್ರಿ, ಹೋಮ್ ಮಿನಿಸ್ಟರ್, ಎಕ್ಸ್ಟರ್ನಲ್ ಅಫೇರ್ಸ್ ಮಿನಿಸ್ಟರ್, ಡಿಫೆನ್ಸ್ ಮಿನಿಸ್ಟರ್, ಅವ್ರು ಯಾರೂ ಮಾತಾಡಲ್ಲ ನಿಮ್ಮಂಥ ಹಲ್ಕ ಮಾತುಗಳು. ಪಾಕಿಸ್ತಾನ ಪರವಾಗಿ ಮಾತಾಡೋರೇ ಯಾರೂ ಇಲ್ಲ, ಸುಮ್ಮನೆ ಹೇಳ್ತಾ ಇರ್ತೀರಿ. ಏನು ಹೇಳ್ತಿರ್ತೀರಿ? ಅಪಶಬ್ದ ಯೂಸ್ ಮಾಡ್ತೀರಿ. ಈಗ ಯುಕ್ರೇನ್ನಲ್ಲಿ ಏನಾಗಿದೆ, ರಷ್ಯನ್ನ ಅಗ್ರೆಷನ್ದಿಂದ ಯಾವ ರೀತಿಯಲ್ಲಿ ಮಕ್ಕಳು ಅಳ್ತಾ ಇದ್ದಾರೆ, ತಾಯಿ ತಂದೆಯವರು ಇಲ್ಲಿ ಅಳ್ತಿದ್ದಾರೆ ನಮ್ಮ ದೇಶದಲ್ಲಿ. ನಿನ್ನೆ ಕೂಡ ತಾವು ನೋಡಿರಬಹುದು ಬಾಗಲಕೋಟ್ನಲ್ಲಿ ನಿರ್ಮಲಾ ಅವ್ರ ಮಗಳು ಸಹನ ಯಾವ ರೀತಿ ಅವ್ರ ತಂದೆ ಅಳ್ತಾ ಇದ್ದರು. ನಿಮ್ಗೆ ಸ್ವಲ್ಪ ಅದ್ರ ನಾಚಿಕೆ ಬರಲ್ವಾ ನಿಮಗೆ? ಈಗ ನಾವು ಎಲ್ಲ ಒಂದು ದುಃಖದ ಸಂದರ್ಭದಲ್ಲಿ ಇದ್ದೀವಿ, ಇಂಥದ್ದಲ್ಲಿನೂ ಕೂಡ ನೀವು ರಾಜಕೀಯ ಮಾತಾಡ್ತೀರಿ, ಮಾನ ಮರ್ಯಾದೆ ಇಲ್ಲ ನಿಮಗೆ. ಏನು ಶಾಸಕ ಅಂದ್ರೆ ಏನು ತಿಳ್ಕೊಂಡ್ರಿ ನೀವು? ಭಾಳ ದೊಡ್ಡದ ತಿಳ್ಕೊಂಡಿದ್ರೆ ನೀವು ಆ ರೀತಿ ಮಾತಾಡಬಾರ್ದು.
ಯಾವುದು ಅಧಿಕಾರ ಶಾಶ್ವತವಲ್ಲ ನಿಮ್ಕಿಂತ ಮೊದಲು ಎಮ್ ಎಲ್ ಎ ಭಾಳ ಮಂದಿ ಆಗಿದ್ದಾರೆ ಮುಂದಾದರೂ ಆಗ್ತಾರೆ ನೀವೇನು ಕಾಯಂ ಉಳಿಲ್ಲ ಮೊನ್ನೆ ಹೇಳಿನಿ ಈಗೂ ಹೇಳ್ತೀನಿ ಡೋಂಟ್ ಟಾಕ್ ಲೂಸ್ ಟು ಅವರ್ ಕಮ್ಯುನಿಟಿ ಹಾಗೂ ಸರಿಯಲ್ಲ ಎಷ್ಟು ಯಾವ ರೀತಿ ನೀವು ನೋಡ್ತೀರ ಟಿ ವಿಯಲ್ಲಿ ನೋಡ್ತೀರ ಯಾವ ರೀತಿಯಲ್ಲಿ ನಡೀತಾ ಇದೆ ರಷ್ಯನ್ ಅಗ್ರೆಷನ್ ಯಾವುದು ಇದು ವಾರ್ ಮಾಡ್ತಾ ಇದ್ದಾರೆ ಸಿವಿಲಿಯನ್ಸ್ ಮೇಲೆ ಯಾವುದು ಮಾಡ್ತಾ ಇದ್ದಾರೆ ಮತ್ತು ಎಲ್ಲಿಯವರಲ್ಲ ನಮ್ಮ ರಾಜ್ಯದವರೇ ತಿರ್ಕೊಂಡಾರಲ್ಲಿ ನಿನ್ನೆ ನೋಡಲ್ಲ ನೀವು ಇದೆಲ್ಲ ಅದರ ಬಗ್ಗೆ ಮಾತಾಡ್ರಿ ಇಲ್ಲೇ ಬಾಗಲಕೋಟೆನಲ್ಲಿ ಇದ್ದವರಿದ್ದಾರೆ ಈಗ ತಿರ್ಕೊಂಡವರು ಅಲ್ಲಿ ನಮ್ಮ ರಾಜ್ಯದವರು ಅಲ್ಲಿ ಹೋಗಿ ಅವ್ರಿಗೆ ಸಾಂತ್ವನ ಕೊಡ್ರಿ ಅವ್ರ ಜೊತೆ ಜೊತೆಗೆ ನೀವು ಶೇರ್ ಆಗ್ರಿ ನಾವು ನಿಮ್ಮ ದುಃಖದಲ್ಲಿ ಅದೀವಿ ಅಂತ ಹೇಳಿ ಅದೆಲ್ಲ ಮಾಡೋದು ಬಿಟ್ಟು ಮಾತನಾಡೋದು ಬಿಟ್ಟು ಕೆಸಿಂದ ಏನೋರು ಮನಸ್ಸಿಗೆ ಬಂದು ನೀವು ಮಾತಾಡ್ಕೋತ ಅಡ್ಡಾಡ್ತೀರಿ ಯತ್ನಾಳವ್ರೆ ನೀವು ಎಲ್ಲ ಕಳೆದು ನಿಂತಿರು ಕಾಣ್ತು ನನಗೆ ಹಿಂಗೆ ಅನ್ನಿಸ್ತೈತೆ ಮೊದಲು ನೀವು ಹಂಗೆ ಇರಲಿಲ್ಲ ಇತ್ತೀಚೆಗೆ ಹಿಂಗೆ ಮಾಡ್ತಾ ಇದ್ದೀರಿ ನನ್ನ ಮನಸ್ಸಿ ಮಂದಿಗೆ ಅದೇನದಲ್ಲ ಮುತಾಲಿಕ ಅವ್ನ ಜೊತೆಯಲ್ಲಿ ಭಾಳ ಸಂಪರ್ಕ ಬೆಳೆಸಿದ್ರೆ ನೀವು ಏಕವಚನದಲ್ಲಿ ಮಾತಾಡ್ತಾನವ ಸೀಳ್ತೀನಿ ಮೊನ್ನೆ ಬಾಗಲಕೋಟೆಯಲ್ಲಿ ನಾ ಮುಸಲ್ಮಾನರಿಗೆ ಸೀಳ್ತೀನಿ ಅಂತ ಯಾರು ಸೀಳೋರು ಸುಮ್ಮನೆ ಈ ನಿನ್ನೆ ಆಳಂದದಲ್ಲಿ ರಾಮಸೇನಾ ಕಾರ್ಯಕರ್ತರು ಹೋಗಿ ದರ್ಗಾದಲ್ಲಿ ಎಂಟ್ರಿ ಆಗಿದ್ದಾರೆ ದರ್ಗಾ ಇದೆ ಸಾವಿರ ವರ್ಷದ ದರ್ಗಾ ಐತೆ ಅದು ಯಾಕೆ ಡಿಸ್ಟರ್ಬೆನ್ಸ್ ಮಾಡ್ತಾ ಇದ್ದೀರಿ ಅದಕ್ಕೆ ನಾನು ನಿಮ್ಗೆ ಒಂದು ಬುದ್ಧಿ ಮಾತು ಹೇಳ್ತೀನಿ ಇವೆಲ್ಲ ಇಂಥ ರೀತಿ ಹೇಳಿಕೆ ಕೊಡೋ ಹೇಳಿಕೆಗಳನ್ನು ಕೊಡುವುದು ಬಿಟ್ಟುಬಿಡ್ರಿ ಇಂಥ ಹೇಳಿಕೆ ಕೊಟ್ಟ ಕೇಸಿಂದ ನೀವು ಶಾಸಕರಾಗಿರಲ್ಲ ಮುಂದೆ ನೀವು ಶಾಸಕರಾಗ್ತೀನಿ ಅಂತ ಏನು ತಿಳ್ಕೊಳಕ್ಕೆ ಹೋಗಬೇಡ್ರಿ ನಮ್ಮ ರಾಜ್ಯದ ನಮ್ಮ ದೇಶದ ನಮ್ಮ ನಮ್ಮ ಜಿಲ್ಲೆ ಹಿಂದೂಗಳು ಅಷ್ಟು ಹುಚ್ಚರಲ್ಲ ಒಂದು ಅವಕಾಶ ಕೊಟ್ಟಿದ್ದಾರೆ ಎಲ್ಲರಿಗೊಂದು ಅವಕಾಶ ಕೊಡಬೇಕಂತೇಳಿ ನಿಮಗೊಂದು ಕೊಟ್ಟಿದ್ದಾರೆ ಈಗ ಎಲ್ಲ ತಿಳಿದುಬಿಟ್ಟಿದ್ದಾರೆ ಅವರು ನೀವು ಯಾವ ಲೆವೆಲ್ದಲ್ಲಿ ಅದೀರಿ ವಿಜಯಪುರ ನಗರದಲ್ಲಿ ಸಾಕಷ್ಟು ಸಮಸ್ಯೆಗಳು ಅದಾವೆ ಸ್ವಾಮಿ ಇನ್ನೂವರೆಗೂ ರೋಡ್ ರಿಪೇರಿ ಆಗಿಲ್ಲ ಇನ್ನೂ 8-10 ದಿವಸಕ್ಕೆ ಮೇಲೆ ನೀರು ಬರ್ತೈತಿ ಬಡಬಗ್ಗರು ಸಾಯ್ತಾ ಇದ್ದಾರೆ ದೇ ಆರ್ ವರಿಡ್ ಅಬೌಟ್ ಎ ಡ್ರಾಪ್ ಆಫ್ ದಿ ವಾಟರ್ ಆ್ಯಂಡ್ ಯು ಆರ್ ಟಾಕಿಂಗ್ ನಾನ್ ಸೆನ್ಸ್ ಎ ಲಾಟ್ ಆಫ್ ನಾನ್ ಸೆನ್ಸ್ ವೆರಿ ಸಾರಿ ಅಬೌಟ್ ಯು ಇದೆಲ್ಲ ನಿಲ್ಲಿಸಿ ತಾವು ತಮ್ಮ ನಮ್ಮ ನಗರದ ಅಭಿವೃದ್ಧಿಯಲ್ಲಿ ತಮ್ಮ ತಲೆ ಹಾಕಬೇಕಂತೇಳಿ ನಾನು ನಿಮಗೆ ವಿನಂತಿ ಮಾಡ್ತೀನಿ ಗೌಡ್ರೆ ಆತ್ನಾಳ ಯತ್ನಾಳ ಅವರೇ ದಯಮಾಡಿ ಬಿಟ್ಟುಬಿಡಿ ಇದು ಸರಿಯಲ್ಲ ಒಂದು ಸಮಾಜಕ್ಕೆ ಯಾವಾಗಲೂ ಬೈಬಾರ್ದು ನಾವು ಬಂದು ಬೈದಿಲ್ಲ ಸಾವಿರ ವರ್ಷ ದೇಶ ಆಳಿದರೂ ಕೂಡ ಎಲ್ಲಿನೂ ಏನು ಯಾರ ಮ್ಯಾಗ ಏನೂ ಆಗಿಲ್ಲ ಎಲ್ಲ ಮಠಗಳು ಶಾಂತ ಅದಾವ ಎಲ್ಲ ಗುಡಿಗಳು ಶಾಂತ ಅದಾವ ಎಲ್ಲಿ ಏನು ಡಿಸ್ಟರ್ಬೆನ್ಸ್ ಆಗಿಲ್ಲ ಶಿವಾಜಿಯವ್ರಿಗೆ ಟಿಪ್ಪು ಸುಲ್ತಾನ್ ಅವ್ರಿಗೆ ಕಂಪೇರ್ ಮಾಡಿದ್ರೆ ಅವ್ರು ಶಿವಾಜಿಯವರು ಮುಸಲ್ಮಾನ ಮೇಲೆ ದಾಳಿ ಮಾಡಿಲ್ಲ ಟಿಪ್ಪು ಅವರು ಮಾಡಿಲ್ಲ ನೀವು ಏನಾದರೂ ಕಲಿಬೇಕಾದ್ರೆ ಶಿವಾಜಿಯವರ ಜೀವನ ಚರಿತ್ರೆಯಿಂದ ಕಲೀರಿ ಅವರು ಮೊಘಲರು ಇರೋದು ಹೋರಾಟ ಮೊಘಲರವರು ಮುಸ್ಲಿಮರಂತ ಅಲ್ಲದು ದ್ಯಾಟ್ ವಾಸ್ ಎ ಫೈಟ್ ಫಾರ್ ದಿ ಕಿಂಗ್ಡಮ್ ರಾಜ ಅಳಿಸಲಾಗಿ ಒಂದು ಜಗಳಿತ್ತು ಅದು ಜಾತಿ ವಾರ ಅಲ್ಲದು ದಯಮಾಡಿ ತಾವು ಈ ನಗರದ ಅಭಿವೃದ್ಧಿ ತಲೆ ಹಾಕ್ರಿ ಯಾರಾದರೂ ನೀವು ಬುದ್ಧಿಗಿಡಿತನ ಮಾತಾಡಲಿಕ್ಕೆ ಹೇಳ್ತಿದ್ರೆ ಅವ್ರಿಗೆ ಬಿಟ್ಟುಬಿಡಿ ಅವ್ರು ಕೇಳಬೇಡ್ರಿ ಅವ್ರದ್ದು ನಿಮ್ಮ ಸ್ವಂತ ಬುದ್ಧಿಯಿಂದ ನಿನ್ನ ಮೇಲೆ ಬದುಕಬೇಕೆಂದು ನಾನು ನಿಮಗೆ ವಿನಂತಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಹೆಸರು MM ಸುತಾರ್ ವಕೀಲರು ಉಪಾಧ್ಯಕ್ಷರು ಜಿಲ್ಲಾ ಕಾಂಗ್ರೆಸ್ ಕಮಿಟಿ ಹಾಗೂ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮ್ಯಾನ್ ಆ್ಯಂಡ್ ಲಾಯರ್ ಪ್ರಾಕ್ಟಿಸಿಂಗ್ ಇನ್ ಬಿಜಾಪುರ್ ಜುಡೇ ರಹೇಗಾ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್